ನಟಿ ಮಂಜುಳಾ ಶರ್ಮಾ 1982ರಲ್ಲಿ ತಮಿಳು ಸಿನಿಮಾದ ಮೂಲಕ ಇವರು ಸಿನಿರಂಗ ಪ್ರವೇಶಿಸಿದರು. ನಂತರ ಕನ್ನಡ, ತೆಲುಗು, ಮಲಯಾಳಂ ಚಿತ್ರಗಳಲ್ಲೂ ನಾಯಕಿಯಾಗಿ ಮಿಂಚಿದರು. ತಮಿಳಿನಲ್ಲಿ ಇವರನ್ನು ಇಳವರಸಿ ಎಂದು, ತೆಲುಗಿನಲ್ಲಿ ಕಲ್ಪನಾ ಎಂದು ಹಾಗೂ ಕನ್ನಡ ಸಿನಿರಂಗದಲ್ಲಿ ಮಂಜುಳಾ ಶರ್ಮಾ ಎಂದು ಮೂರು ಹೆಸರುಗಳಿಂದ ಕರೆಸಿಕೊಂಡರು. ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಂಜುಳಾ ಶರ್ಮಾ ಅವರು ನಟಿಸಿದ್ದಾರೆ. 1983ರಲ್ಲಿ ತೆರೆಕಂಡ ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಸಿನಿಮಾ ರಂಗ ಪ್ರವೇಶಿಸಿದರು. ನಂತರ ಹೊಸ ಇತಿಹಾಸ ಎಂಬ ಚಿತ್ರದಲ್ಲಿ ನಟಿಸಿದರು. ಇದಾದ ನಂತರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಲವಿನ ಉಡುಗೊರೆ ಚಿತ್ರದಲ್ಲಿ ನಾಯಕಿಯಾಗಿ ಅದ್ಭುತವಾಗಿ ನಟಿಸಿ ಕನ್ನಡ ಪ್ರೇಕ್ಷಕರಿಗೆ ಹತ್ತಿರವಾದರು. ನಮ್ಮೂರ ರಾಜ, ಪದ್ಮವ್ಯೂಹ, ಒಂದಾಗಿ ಬಾಳೋಣ, ಪೋಲಿ ಕಿಟ್ಟಿ, ಸಮರಸಿಂಹ, ಜೈಲರ್ ಜಗನ್ನಾಥ್, ರಾಷ್ಟ್ರಗೀತೆ ಸೇರಿದಂತೆ ಕನ್ನಡದ 10 ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್, ಸಾಹಸಸಿಂಹ, ವಿಷ್ಣುವರ್ಧನ್, ಟೈಗರ್ ಪ್ರಭಾಕರ್, ಚರಣ್ ರಾಜ್, ಕಾಶಿನಾಥ್, ಸಾಯಿ ಕುಮಾರ್ ಈ ಎಲ್ಲ ನಟರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ತಮಿಳು, ತೆಲುಗು, ಮಲಯಾಳಂನ ಬಹುತೇಕ ಅಂದಿನ ಎಲ್ಲ ಟಾಪ್ ನಾಯಕ ನಟರ ಜೊತೆ ನಟಿಸಿರುವ ಮಂಜುಳಾ ಶರ್ಮಾ ಅವರು ಕಾಲಾಂತರದಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದರು. ಇನ್ನು ಇವರು 2005ರಲ್ಲಿ ತೆಲುಗಿನ ಸ್ಟಾರ್ ನಟ ಪ್ರಭಾಸ್ ಅವರ ಚಕ್ರಂ ಚಿತ್ರದಲ್ಲಿ ಕೊನೆಯದಾಗಿ ನಟಿಸಿದ್ದರು. ನಟಿ ಮಂಜುಳಾ ಶರ್ಮಾ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.